ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ಸಂಖ್ಯಾಶಾಸ್ತ್ರ ಘಟಕ 13ರಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಈ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಅನ್ನುವಂತಹ ಒಂದು ಪರಿಕಲ್ಪನೆ ತುಂಬ ಕವಲುಗಳನ್ನು ಒಳಗೊಂಡಿದೆ. ಅಂದರೆ ಈ ಮಧ್ಯಾಂಕವನ್ನು ಕಂಡುಹಿಡಿಯುವುದರಲ್ಲಿ ನಾವು ಎರಡು ವಿಧವಾದಂಥ ಲೆಕ್ಕಗಳನ್ನು ಮಾಡ್ತೀವಿ. ಒಂದು ಅಜೀವನ ಮೂಲಕ ಮಧ್ಯಾಂಕವನ್ನು ಕಂಡುಹಿಡಿತೀವಿ, ಒಂದು ಲೆಕ್ಕಾಚಾರ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡ್ತೀವಿ. ಈ ಲೆಕ್ಕ ಎಷ್ಟು ಗೊಂದಲಮಯವಾಗಿದೆ ಅಂದರೆ ಪ್ರತಿ ಒಂದು ಹಂತದಲ್ಲೂ ಕೂಡ ನಿಮಗೆ ಎರಡು ನಿರ್ಧಾರಗಳನ್ನು ತಗೋಬೇಕಾಗ್ತದೆ. ಒಂದು ಲೆಫ್ಟ್, ಇನ್ನೊಂದು ರೈಟ್. ಲೆಫ್ಟ್ ಅಂದರೆ ಒಂದು ಡಿಸಿಷನ್, ರೈಟ್ ಅಂದರೆ ಇನ್ನೊಂದು ಡಿಸಿಷನ್. ಈ ಎರಡರಲ್ಲಿ ಒಂದು ಡಿಸಿಷನ್ನನ್ನು ನಾವು ತಗೊಳ್ಳೇಬೇಕಾಗುತ್ತೆ. ಡಿಸಿಷನ್ ತಗೊಳ್ಳುವಲ್ಲಿ ನಾವು ತಪ್ಪು ಮಾಡಿದ್ವಿ ಅಂದರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಹಾಗೆ ಅಂತ ಲೆಕ್ಕ ತುಂಬ ಕಷ್ಟ ಇಲ್ಲ, ಲೆಕ್ಕ ತುಂಬ ಸುಲಭನೇ ಇದೆ. ಆದರೆ ಪ್ರತಿ ಹಂತದಲ್ಲೂ ನಿರ್ಧಾರವನ್ನು ತಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ನೋಡ್ತಾ ಬರೋಣ. ಕೊನೆಗೆ ಸುಲಭವಾಗಿ ಲೆಕ್ಕ ಮಾಡುವಂಥ ವಿಧಾನವನ್ನು ಕೂಡ ನಾವು ಕಲಿಯೋಣ. ಬನ್ನಿ ಹಾಗಾದರೆ ಮೊದಲೇ ಲೆಕ್ಕವನ್ನು ನೋಡೋಣ. ಒಂದು ಅವರ್ಗೀಕೃತ ಪ್ರಾಪ್ತಾಂಕಗಳ ಲೆಕ್ಕವನ್ನು ನಾನು ಮೊದಲೇದಾಗಿ ಮಾಡೆಲ್ ತಗೊಂಡಿದ್ದೀನಿ. ಯಾಕೆ ಅಂದರೆ ಅವರ್ಗೀಕೃತ ಪ್ರಾಪ್ತಾಂಕದಲ್ಲಿ ಬಂದಾಗ ಹೇಗೆ ಮಾಡಬೇಕು, ವರ್ಗೀಕೃತ ಪ್ರಾಪ್ತಾಂಕ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಹಾಗೆ ಅಂತ ಅವರ್ಗೀಕೃತ ಪ್ರಾಪ್ತಾಂಕದ ಮೇಲೆ ಲೆಕ್ಕವನ್ನು ಕೊಡ್ತಾರಾ ಅಂತ ನೀವು ಕೇಳಬಹುದು. ಇದು ಮೂರು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಅವರ್ಗೀಕೃತ ಪ್ರಾಪ್ತಾಂಕಕ್ಕೆ ಪ್ರಾಪ್ತಾಂಕದ ಲೆಕ್ಕವನ್ನು ನೀವು ಮಾಡಿದಾಗ ತುಂಬ ಚಿಕ್ಕ ಲೆಕ್ಕ ಆಗುತ್ತೆ. ಮೂರು ಅಂಕಗಳಿಗೆ ಈ ಲೆಕ್ಕ ಫಿಟ್ ಆಗಲ್ಲ. ಸೊ ಮೂರು ಅಂಕಗಳಿಗೆ ಈ ಅವರ್ಗೀಕೃತ ಪ್ರಾಪ್ತಾಂಕದ ಲೆಕ್ಕವನ್ನು ಕೊಡುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ. ಕೊಟ್ಟರೆ ಇದನ್ನು ಒಂದು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆಗಳಿಗೆ ಕೊಡಬೇಕಾಗುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ತುಂಬ ಆಸ್ಪದ ಇಲ್ಲ. ಯಾಕೆ ಅಂದರೆ ಈ ಪಾಠಕ್ಕೆ ನಿಗದಿತವಾಗಿರುವಂಥ ಅಂಕಗಳು 6, 3 ಅಂಕಗಳು ಮಧ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ, ರೂಢಿ ಬೆಲೆ ಕಂಡುಹಿಡಿಯೋದಕ್ಕೆ, ಸರಾಸರಿ ಕಂಡುಹಿಡಿಯೋದಕ್ಕೆ. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಲೆಕ್ಕವನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಲೆಕ್ಕವನ್ನು ನಾವು ಅಜೀವ ಬರೆಯೋದಕ್ಕೆ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಪೂರ್ತಿ ಪ್ರಶ್ನೆ ಪತ್ರಿಕೆಯ ಡಿಸೈನನ್ನು ನೀವು ನೋಡಿದ್ರಿ ಅಂದರೆ ಅಲ್ಲಿ ಸ್ಕಿಲ್ ಬೇಸ್ಡ್ ಕೌಶಲವನ್ನು ಬಿಂಬಿಸುವಂತಹ ಪ್ರಶ್ನೆಗಳನ್ನು ಇಷ್ಟು ಅಂಕಗಳಿಗೆ ಕೊಡಲೇಬೇಕು ಅಂತ ನಿಯಮ ಇದೆ. ಆ ನಿಯಮಕ್ಕೆ ಒಳಪಟ್ಟು ಪ್ರಶ್ನೆ ಪತ್ರಿಕೆಯನ್ನು ಮಾಡಲಿಕ್ಕೆ ಹೊರಟಾಗ ಇಡೀ ಪಾಠದಲ್ಲಿ ನಮಗೆ ಸ್ಕಿಲ್ಲನ್ನು ತುಂಬ ಫೋಕಸ್ ಮಾಡುವಂಥ ಪ್ರಶ್ನೆಗಳು ಸಿಗೋದೇ ಕಮ್ಮಿ. ಅದನ್ನು ಆದ್ದರಿಂದ ಈ ಪಾಠದಲ್ಲಿ ಒಂದು 3 ಅಂಕಕ್ಕೆ ಅಜೀವ್ ಬರೆಯುವಂಥ ಸ್ಕಿಲ್ ಕ್ವಶನ್ ಇರೋದ್ರಿಂದ ಆ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋರು ಬಿಡೋ ಹಾಗೇ ಇಲ್ಲ. ಆದ್ದರಿಂದ ಅಜೀವ್ ರಚನೆ ಮಾಡುವಂಥ ಪ್ರಶ್ನೆಯನ್ನು 3 ಅಂಕಕ್ಕೆ ತಗೊಂಡಾಗ ಇನ್ನು ಉಳಿದಿರುವಂತಹ 3 ಅಂಕಗಳ ಪ್ರಶ್ನೆಯನ್ನು ಕೊಡಬೇಕು. ಆ 3 ಅಂಕಗಳಿಗೆ ಅವರ್ಗೀಕೃತ ಪ್ರಾಪ್ತಾಂಕಗಳಿಂದ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಪ್ರಶ್ನೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಲಾಗಿ ನಮಗೆ ತಿಳಿದು ಬರೋದು ಏನು ಅಂದರೆ, ಫಸ್ಟ್ ಆಫ್ ಆಲ್ ಸಂಖ್ಯಾಶಾಸ್ತ್ರದಲ್ಲಿ 2 ಭಾಗಗಳನ್ನು ನಾವು ಮಾಡಿಕೊಂಡು ನೋಡಬೇಕು. ಸ್ವಲ್ಪ ಡಿಸೈನನ್ನು ಕೂಡ ಇಲ್ಲೇ ನಾವು ನೋಡ್ಕೊಂಡ್ಬಿಡೋಣ. ಸಂಖ್ಯಾಶಾಸ್ತ್ರದಲ್ಲಿ 6 ಪ್ರಶ್ನೆಗಳನ್ನು 2 ಭಾಗಗಳಾಗಿ ಮೊದಲು ಮಾಡ್ಕೊಂಡ್ಬಿಡೋಣ. 3 ಅಂಕದ ಒಂದು ಪ್ರಶ್ನೆ ಈ ಕಡೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಈ ಕಡೆ ಬರುತ್ತೆ. ಈ ಪ್ರಶ್ನೆ ಓಜಿಯುಗೆ ಫಿಕ್ಸ್ ಆಗಿದೆ. ಯಾಕೆ ಅಂದರೆ ಇಲ್ಲಿ ನಮಗೆ ಕೌಶಲ ಸ್ಕಿಲ್ಲನ್ನು ತೋರಿಸೋದಕ್ಕೆ ಸ್ಕೋಪ್ ಇರೋದ್ರಿಂದ 3 ಅಂಕದ ಪ್ರಶ್ನೆ ನಮಗಿಲ್ಲಿ ಬರಲೇಬೇಕು. ಇನ್ನು 3 ಅಂಕ, ಯಾಕೆ ಅಂದರೆ ಟೋಟಲ್ ಪಾಠಕ್ಕೆ 6 ಅಂಕಗಳಲ್ವಾ. ಇನ್ನು 3 ಅಂಕ, ಈ 3 ಅಂಕದಲ್ಲಿ ಸರಾಸರಿ ಪ್ರಶ್ನೆಯನ್ನು ಕೊಡಬೇಕು, ಇಲ್ಲಾಂದರೆ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಹೇಳ್ತೀವಲ್ವಾ ಆ ಪ್ರಶ್ನೆಯನ್ನು ಕೇಳಬೇಕು. ಅದು ಬಿಟ್ಟರೆ ಮಧ್ಯಾಂಕವನ್ನು ಕೇಳಬೇಕು. ಸೊ ಮಧ್ಯಾಂಕವನ್ನು ಇಲ್ಲಿ ಕೇಳಿದ್ರೆ, ಓಜಿವನ್ನು ಇಲ್ಲಿ ಕೇಳಿದ್ರೆ, ಓಜಿವ್ ಕೂಡ ನಾವು ಮಧ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ ಬಳಸಿರುವಂಥ ವಿಧಾನ. ಇದು ಗ್ರಾಫ್ ವಿಧಾನ ಅಥವಾ ಇದು ಡಿಸೈನನ್ನು ಬರೆದು ಚಿತ್ರವನ್ನು ಬರೆದು ಕಂಡುಕೊಳ್ಳುವಂಥದ್ದು ವಿಧಾನ. ಇದು ಲೆಕ್ಕ ಮಾಡಿ ಕಂಡುಕೊಳ್ಳುವಂಥ ವಿಧಾನ. ಸೊ ಇವೆರಡೂ ಒಂದೇ ವಿಷಯದ ಮೇಲೆ ಆಗಲ್ವಾ? ಯೋಚನೆ ಮಾಡಿ. ಓಜಿವ್ ಮಧ್ಯಾಂಕವನ್ನೇ ಕಂಡುಹಿಡಿತದೆ, ಮಧ್ಯಾಂಕವು ಕೂಡ ಮಧ್ಯಾಂಕವನ್ನೇ ಕಂಡುಹಿಡಿತದೆ. ಇದು ಫಾರ್ಮುಲಾ ಮೆಥಡ್, ಇದು ಡಿಸೈನ್ ಪಿಕ್ಟೋರಿಯಲ್ ಮೆಥಡ್. ಸೊ ಎರಡೂ ಒಂದ್ರ ಮೇಲೆ ಕೇಳೋ ಬದಲು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಓಜಿವನ್ನು ಕೇಳಲೇಬೇಕು, ಬಿಡೋ ಹಾಗಿಲ್ಲ. ಸೊ ಓಜಿವನ್ನು ಕೇಳಿದ ಮೇಲೆ ಸರಾಸರಿ ಮೇಲೆ ಪ್ರಶ್ನೆ ಕೇಳಬೇಕು, ರೂಢಿ ಬೆಲೆ ಮೇಲೆ ಪ್ರಶ್ನೆ ಕೇಳಬೇಕು. ಸೊ ಆವಾಗ ವೆರೈಟಿ ಇರುತ್ತೆ. ಇಲ್ಲ, ನಾನು ಎರಡೂ ಒಂದ್ರ ಮೇಲೆ ಕೇಳ್ತೀನಿ ಅಂದರೆ ಇದು ಕಂಪ್ಲೀಟ್ಲಿ ಕ್ವಶನ್ ಪೇಪರ್ ಸೆಟರ್ ಮೂಡ್ ಮೇಲೆ ಹೋಗುತ್ತೆ. ಅವರು ಓಜಿವನ್ನು ರಚಿಸಿ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಪ್ರಶ್ನೆ ಸ್ಕಿಲ್ಲಲ್ಲಿ ಕೇಳಿ, ಮಧ್ಯಾಂಕವನ್ನು ಕಂಡು ಫಾರ್ಮುಲಾ ಮೆಥಡಿಂದ ಕಂಡುಹಿಡಿರಿ ಅಂತ ಈ ಭಾಗದಲ್ಲಿ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಆದ್ದರಿಂದ ನಾವು ಯಾವ ಪ್ರಶ್ನೆಯನ್ನು ಸ್ಕಿಪ್ ಮಾಡೋದು ಬೇಡ. ಈಗಾಗಲೇ ನಾವು ಸರಾಸರಿ ಮತ್ತು ರೂಢಿ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಫಾರ್ಮುಲಾ ವಿಧಾನದಿಂದ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಈಗ ನೆಕ್ಸ್ಟು ಮಧ್ಯಾಂಕವನ್ನು ನಾವು ಮೊದಲು ಫಾರ್ಮುಲಾ ವಿಧಾನದಿಂದ ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನು ನೋಡೋಣ. ನೆಕ್ಸ್ಟು ಓಜಿವ್
ಓಜಿವನ್ನ ಪಿಕ್ಟೋರಿಯಲ್ ಮೆಥಡ್ ಅಂದ್ರೆ ಹಾಳೆಯ ಮೇಲೆ ಚಿತ್ರವನ್ನ ಬರೆದು ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನ ನೋಡೋಣ. ಸೊ ಈಗ ಮತ್ತೆ ನಾವು ನಮ್ಮ ಲೆಕ್ಕಕ್ಕೆ ಬರೋಣ. ಇಲ್ಲಿ ಅವರ್ಗೀಕೃತ ಪ್ರಾಪ್ತಾಂಕಗಳ ಲೆಕ್ಕವನ್ನು ನಾನು ತಗೊಂಡಿದ್ದೀನಿ. ಅವರ್ಗೀಕೃತ ಪ್ರಾಪ್ತಾಂಕಗಳಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿರೋ ಹಾಗೆ ಕೇವಲ ಬೆಲೆಗಳನ್ನು ಒಂದೇ ಬೆಲೆಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟನ್ನು ಕೊಟ್ಟಿರೋದಿಲ್ಲ. ಸೊ ಆವೃತ್ತಿಯನ್ನು ಕೊಟ್ಟಿರ್ತಾರೆ, ಆವೃತ್ತಿ ಎಲ್ಲ ಲೆಕ್ಕಗಳಿಗೂ ಕೊಡಲೇಬೇಕು. ಈ ಪಡೆದ ಅಂಕಗಳನ್ನು ಈ ರೀತಿ ಕೊಟ್ಟಿರ್ತಾರೆ, ಇದನ್ನು ನಾವು ಎಕ್ಸ್ ಅಂತ ಕರಿತೀವಿ, ಬೆಲೆ ದತ್ತಾಂಶ ಅಥವಾ ಪ್ರಾಪ್ತಾಂಕ ಅಂತ ಕರಿತೀವಿ. ಸೊ ಈ ಲೆಕ್ಕವನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸ್ 20, 25, 28 ಅಂತ ಇದೆ. ಇದು ನಾನು ಅಡ್ಜಸ್ಟ್ ಮಾಡಿ ಬರೆದಿರುವಂತಹ ಲೆಕ್ಕ. ಬಟ್ ಮೂಲ ಲೆಕ್ಕವನ್ನು ಪ್ರಶ್ನೆಯನ್ನು ನೀವು ನೋಡಿದ್ರೆ 20 6 ಆಮೇಲೆ ನೆಕ್ಸ್ಟ್ 29 ಇದೆ. ಆದರೆ ನಾನು ಇಲ್ಲಿ 20 25 ಬರೆದಿದ್ದೀನಿ. ಇದರ ಅರ್ಥ ಏನು ಅಂದರೆ ಮೊದಲು ನಮಗೆ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ನೋಡಿ, ಒಂದೊಂದು ಹಂತವನ್ನು ನಿಧಾನಕ್ಕೆ ಕಲಿಯೋಣ, ಇಲ್ಲಾಂದರೆ ಒಂದು ಸ್ಟೆಪ್ಪನ್ನು ನಾವು ಬಿಟ್ಟರೂ ಕೂಡ ಲೆಕ್ಕ ತಪ್ಪಾಗುತ್ತೆ. ಅದಕ್ಕೋಸ್ಕರ ಮೊದಲು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಪ್ರಾಪ್ತಾಂಕಗಳನ್ನು ಬರ್ಕೋಬೇಕು. ಸೊ ಇಲ್ಲಿ 20 29 28 ಹಾಕೊಟ್ಟಿದ್ರು, ನಾನು 20 25 28 29 33 32 42 43 ಅಂತ ಏರಿಕೆ ಕ್ರಮದಲ್ಲಿ ಬರೆದಿದ್ದೀನಿ. ಇದು ಮೊದಲೇ ಕೆಲಸ, ನೀವು ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ ಎರಡನೇ ಕೆಲಸ ಏನು ಅಂದರೆ ಎನ್ನನ್ನು ಹುಡುಕೋಬೇಕು. ಎನ್ ಎಲ್ಲಿದೆ ಅಂತ ನಾವು ತಿಳ್ಕೋಬೇಕು. ಎನ್ ಅಂದರೆ ನಮ್ಮ ಎಲ್ಲ ಎಫ್ಗಳ ಮೊತ್ತವನ್ನು ನಾವು ಎನ್ ಅಂತ ಕರಿತೀವಿ. ಸಿಗ್ಮಾ ಎಫ್ ಅನ್ನು ನಾವು ಎನ್ ಅಂತ ಕರಿತೀವಿ. ಇಲ್ಲಿರುವಂಥ ಎಲ್ಲ ಆವೃತ್ತಿಗಳನ್ನು ಕೂಡಿಸ್ಬೇಕು. ಸೊ ಈ ಆವೃತ್ತಿಯನ್ನು ಕೂಡಿಸಿದ್ರೆ ನಮಗೆ ಇಲ್ಲಿ 100 ಬರುತ್ತೆ. ಈ 100 ಜೊತೆಗೆ ಇನ್ನೊಂದು ಸಣ್ಣ ಕೆಲಸ ನಾವು ಮಾಡಬೇಕಾಗುತ್ತೆ. ಏನು ಅಂದರೆ ಆವೃತ್ತಿಗಳನ್ನು ಕೂಡದ್ರ ಜೊತೆಗೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಪಡ್ಕೋಬೇಕಾಗುತ್ತೆ. ಏನಪ್ಪ ಇದು ಹೊಸ ಪದ ಅಂತ ಇದ್ದೀರಾ, ತುಂಬ ಸುಲಭ ಇದೆ, ಎಂಥದ್ದು ಇಲ್ಲ. ಆವೃತ್ತಿಗಳ ಸಂಚಿತ ಮೊತ್ತ ಅಂದರೆ ಪ್ರತಿಯೊಂದು ಆವೃತ್ತಿಯನ್ನು ಅದರ ಮುಂದಿನ ಆವೃತ್ತಿ ಜೊತೆ ಕೂಡಿಸ್ತಾ ಹೋಗಬೇಕು. ಯಾಕೆ ಕೂಡಿಸ್ಬೇಕು ಅಂತೀರಾ, ಯಾಕೆ ಕೂಡಿಸ್ಬೇಕು ಅಂತ ಈಗಲೇ ಹೇಳ್ತೀನಿ ಒಂದು ನಿಮಿಷದಲ್ಲಿ. ಬಟ್ ಅದಕ್ಕೂ ಮುಂಚೆ ನಾವು ಕೂಡಿಸ್ಕೊಂಡ್ಬಿಡೋಣ. ಓಕೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಎಫ್ ಅಂತ ತಗೊಂಡಿದ್ದೀವಿ. ಸಂಚಿತ ಮೊತ್ತ, ಆವೃತ್ತಿಗಳ ಸಂಚಿತ ಮೊತ್ತವನ್ನು ಸಿ ಎಫ್ ಅಂತ ಕರೀತಾರೆ, ಸಿ ಎಫ್. ಸೊ ಇಲ್ಲಿ ಮಾಡ್ತಾ ಹೋಗೋಣ. ಮೊದಲು 6 ಇದೆ, ನೇರವಾಗಿ 6 ಅಂತ ಬರ್ಕೊಂಡೆ. 6 ನೆಕ್ಸ್ಟು ನಾನು 20 ಕೂಡಿಸ್ತೀನಿ, 26. 26 ನೆಕ್ಸ್ಟ್ 24 ಕೂಡಿಸ್ತೀನಿ. ಹಾಗೆ ಕೂಡಿಸ್ತಾ ಹೋಗಬೇಕು. 26 ನಾನು 24 ಕೂಡಿಸಿದ್ರೆ ನಮಗಿಲ್ಲಿ 50 ಬರುತ್ತೆ. ಓಕೆ, 50. 50 ನೆಕ್ಸ್ಟ್ 28 ಕೂಡಿಸ್ತೀನಿ, ನಮಗೆ 78 ಬರುತ್ತೆ. ನೆಕ್ಸ್ಟು 78 ನಾನು 15 ಕೂಡಿಸಿದ್ರೆ 93 ಬರುತ್ತೆ. 93 4 ಕೂಡಿಸಿದ್ರೆ 97 ಬರುತ್ತೆ. 97 ನಾನು ಇಲ್ಲಿ 2 ಕೂಡಿಸಿದ್ರೆ 99 ಬರುತ್ತೆ. 99 1 ಕೂಡಿಸಿದ್ರೆ 100 ಬರುತ್ತೆ. ನೋಡಿ, ಎಲ್ಲ ಎಫ್ಗಳನ್ನು ಕೂಡಿಸಿದ್ರೂ 100 ಬಂತು, ಹಂತ ಹಂತವಾಗಿ ಕೂಡಿಸ್ಕೊಂಬಂದರೂ 100 ಬಂತು. ಸೊ ನೇರವಾಗಿ ಬರೆದಿರುವಂತಹ ಬೆಲೆಗಳನ್ನು ಎಫ್ ಅಂತೀವಿ, ಈ ರೀತಿ ಕೂಡಿಸಿ ಬರೆದಿರುವಂತಹ ಬೆಲೆಗಳನ್ನು ಸಿ ಎಫ್ ಅಂತೀವಿ. ಸಿ ಎಫ್ ಅಂದರೆ ಸಿ ಬೇರೆ ಎಫ್ ಬೇರೆ ಅಲ್ಲ, ಎರಡೂ ಸೇರೇ ಓದಬೇಕು. ಸಿ ಎಫ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾವು ಇದನ್ನು ಆವೃತ್ತಿಗಳ ಸಂಚಿತ ಮೊತ್ತ ಅಂತ ಹೇಳ್ತೀವಿ. ಆವೃತ್ತಿಗಳ ಸಂಚಿತ ಮೊತ್ತದಿಂದನೇ ನಾವು ಮಧ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ. ಆದ್ದರಿಂದ ಈ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕಂಡುಹಿಡಿಯೋದನ್ನು ನಾವು ಕಲಿಯಲೇಬೇಕು. ಓಕೆ, ಈಗ ನಮಗೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ. ಸೊ ನಮಗೆ ಸಿಕ್ಕಂತಹ ಎನ್ ಕೂಡ ಈಗ ನಮ್ಮ ಹತ್ರ ಇದೆ. ಇಲ್ಲಿ ಎನ್ನ ಬೆಲೆ 100. ಸೊ ಈಗ ಈ 100 ನಾವು ಅರ್ಧ ಮಾಡ್ಕೊಳ್ಳೋಣ. 100 ಅರ್ಧ ಎಷ್ಟು? 100 ಅರ್ಧ 50 ಎನ್ನ ಅರ್ಧ 100 ಡಿವೈಡೆಡ್ ಬೈ 2 50. ಸೊ 50 ಅಂದರೆ ಈ ಸಂಚಿತ ಆವೃತ್ತಿಗಳ ಬೆಲೆ ಎಲ್ಲಿ 50 ಆ 50 ಅನುರೂಪವಾದಂತಹ ಪಡೆದ ಅಂಕವೇ ನಮ್ಮ ಮಧ್ಯಾಂಕ ಆಗುತ್ತೆ. ಸೊ 50 ಗುಂಟ ನಾವು ಹೋದ್ವಿ ಅಂದರೆ ಇಲ್ಲಿ ನೋಡಿ 1, 2, 3 ಮೂರನೇ ಬೆಲೆ ನಮ್ದು 50. ಸೊ ಮೂರನೇ ಬೆಲೆ 50 ಎಷ್ಟಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡಿ 28 ಆಗುತ್ತೆ. ಹಾಗಾದರೆ ನಮ್ಮ ಬೆಲೆ
ಅಂದರೆ ಮಧ್ಯಾಹ್ನ 28 ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಯಾಕೆ ಅಂದರೆ ನಾನು ನಿಮ್ಗೆ ಹೇಳಿದೆ, ಈ ಮಧ್ಯಾಹ್ನವನ್ನು ಕಂಡುಹಿಡಿಯುವಲ್ಲಿ ತುಂಬ ಕವಲುಗಳಿದ್ದಾವೆ ಅಂತ. ಸೊ ಅದಕ್ಕೆ ಈ ನೇರವಾಗಿ ಮಧ್ಯ ಬೆಲೆಯನ್ನು ತಗೊಂಡು ಅದಕ್ಕೆ ಸಂಬಂಧಿಸಿದ ಅಂಕವನ್ನು ತಗೊಂಡು ಅದು ಮಧ್ಯಾಹ್ನ ಆಗುತ್ತೆ, ಖಂಡಿತ ಆಗಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಎನ್ನನ್ನು ಇನ್ನೊಂದು ಸಲ ಪರೀಕ್ಷೆ ಮಾಡಬೇಕು. ಈಗ 50ನೇ ಸಂಖ್ಯೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಸೊ 50 ಇದ್ದಲ್ಲಿ ನಮಗೆ ಮಧ್ಯಾಹ್ನ ಸಿಗುತ್ತೆ ಅನ್ನೋದು ಗೊತ್ತಾಗಿದೆ. ಬಟ್ ಇನ್ನೊಂದು ಸಣ್ಣ ಕ್ಲಾ ಇದೆ ಇಲ್ಲಿ. ಏನು ಕ್ಲಾಸ್ ಅಂದರೆ, ಎನ್ನನ್ನು ನೋಡಿ, ಒಂದ್ಸಲ ಗಮನ ಇಟ್ಟು, ಎನ್ನನ್ನು ಬೆಲೆ 100 ಇದೆ. ಈ 100 ಸಮ ಸಂಖ್ಯೆನ ಅಥವಾ ಬೆಸ ಸಂಖ್ಯೆನ ಅನ್ನೋದನ್ನು ನೋಡಬೇಕು. ಈಗ ಈ 100 ಸಮ ಸಂಖ್ಯೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಸಮ ಸಂಖ್ಯೆ ಇದ್ದರೆ ಎರಡು ಬೆಲೆಗಳನ್ನು ತಗೋಬೇಕು. ಯಾಕೆ ಎರಡು ಬೆಲೆಗಳನ್ನು ತಗೋಬೇಕು ಅಂತ ಹೇಳಿದ್ರೆ, ಈಗಿಲ್ಲಿ 3 ಬೊಂಬೆಗಳಿದ್ದಾವೆ. ಸೊ ಈ 3 ಬೊಂಬೆಗಳಲ್ಲಿ ಮಧ್ಯದ ಬೊಂಬೆಯನ್ನು ತೋರಿಸು ಅಂದರೆ ಟಕ್ ಅಂತ ಹೀಗೆ ತೋರಿಸ್ಬಿಡ್ತೀವಿ ಅಲ್ವಾ. ಆದರೆ 4 ಬೊಂಬೆಗಳಿದ್ದಾಗ ಮಧ್ಯದ ಬೊಂಬೆಯನ್ನು ತೋರಿಸು ಅಂತ ನಮ್ಮನ್ನು ಯಾರು ಕೇಳಿದ್ರೆ, ನಾವು ಇದನ್ನು ತೋರಿಸಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಮಧ್ಯಕ್ಕೆ ಯಾರಿದ್ದಾರೆ ಅಂದರೆ ಮಧ್ಯಕ್ಕೆ ಇವರಿಬ್ಬರು ಇದ್ದಾರೆ. ಸೊ ನಾವು ಇವರಿಬ್ಬರನ್ನೂ ತೋರ್ಸೋಕ್ಕಾಗಲ್ಲ, ಒಂದು ಇಂಟರ್ಮೀಡಿಯೇಟ್ ಡಿಸಿಷನ್ ಬೇಕು ಅಂತ ಅಂದಾಗ ಇವರಿಬ್ಬರನ್ನ ಅರ್ಧ ಅರ್ಧ ತಗೋಬೇಕಾಗುತ್ತೆ. ಅದು ಬೊಂಬೆಯನ್ನು ಅರ್ಧ ಅರ್ಧ ಮಾಡೋಕ್ಕಾಗಲ್ಲ. ಬಟ್ ಸಂಖ್ಯೆ ಇದ್ದಾಗ ನಾವು ಅದನ್ನು ಈ ಎರಡೂ ಸಂಖ್ಯೆಗಳನ್ನು ಕೂಡಿಸಿ 2 ಭಾಗಿಸಿ ಮಧ್ಯೆ ಬರುವಂತಹ ಸಂಖ್ಯೆಯನ್ನು ನಾವು ಉತ್ತರ ಅಂತ ಹೇಳಬೇಕಾಗತ್ತೆ. ಈಗ ನಿಮಗೆ ಗೊತ್ತಾಗಿರಬೇಕು ಯಾಕೆ ನಾವು ಸಮ ಇದ್ದಾಗ ಎರಡೂ ಸಂಖ್ಯೆಗಳನ್ನು ತಗೋತೀವಿ. ಯಾವ್ಯಾವುದು ಎರಡು ಸಂಖ್ಯೆಗಳು ಅಂದರೆ, ಒಂದು 50, 50 ಮುಂದಿನ ಇನ್ನೊಂದು ಸಂಖ್ಯೆಯನ್ನು ತಗೊಳ್ತೀನಿ 78. ಸೊ ಈ 50 ಮತ್ತು 78ಕ್ಕೆ ಅನುರೂಪವಾದಂತಹ ಎಕ್ಸ್ನ ಬೆಲೆಯನ್ನು ನಾವು ನೋಡಿದ್ರೆ, ಪ್ರಾಪ್ತಾಂಕಗಳನ್ನು ನೋಡಿದ್ರೆ, ಒಂದು 28 ಇನ್ನೊಂದು 29. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ 28ನ 29ನ ಕೂಡ್ತೀನಿ. ಕೂಡಿದಾಗ ನನಗೆ 57 ಬರುತ್ತೆ. ಸೊ ಈ 57ನ ನಾವೀಗ ಅರ್ಧ ಮಾಡ್ಕೋಬೇಕು. 57ನ ಏನು ಮಾಡಬೇಕು, 2 ಭಾಗಿಸ್ಬೇಕು. 57ನ ನಾವು 2 ಭಾಗಿಸಿದ್ವಿ ಅಂದರೆ ನಮಗೆ 28.5 ಬರುತ್ತೆ. ಸೊ ಈ 28.5 ಅನ್ನೋದೇ ಅವರ್ಗೀಕೃತ ಪ್ರಾಪ್ತಾಂಕಗಳ ಮಧ್ಯಾಹ್ನ. ಆದರೆ ಇದೇ ಮೆಥಡನ್ನೇ ಹಾಕ್ಬಿಟ್ಟು ನಾವು ವರ್ಗೀಕೃತ ಪ್ರಾಪ್ತಾಂಕಕ್ಕೂ ಲೆಕ್ಕ ಮಾಡಬಹುದಾ ಅಂತ ನೀವು ಕೇಳೋದೇ ಆದರೆ, ಖಂಡಿತ ಇಲ್ಲ. ಯಾಕೆ ಅಂದರೆ ಅದರಲ್ಲೂ ನಿಯಮಗಳು ಚೇಂಜ್ ಇದ್ದಾವೆ, ಪೂರ್ತಿ ಚೇಂಜ್ ಇಲ್ಲ, ಸಣ್ಣ ಸಣ್ಣ ಬದಲಾವಣೆಗಳಿದ್ದಾವೆ. ಅದು ಹೇಗೆ ಬದಲಾವಣೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಲೆಕ್ಕದಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಈ ಲೆಕ್ಕ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ 53 ವಿದ್ಯಾರ್ಥಿಗಳು 100 ಅಂಕಗಳಿಗೆ ಗಳಿಸಿರುವಂತಹ ಅಂಕಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನಾವು ಮಧ್ಯಾಹ್ನವನ್ನು ಕಂಡುಹಿಡಿಬೇಕು. ಈ ಮಧ್ಯಾಹ್ನವನ್ನು ಕಂಡುಹಿಡಿಯುವಂಥ ಲೆಕ್ಕವನ್ನು ನಾವು 2 ವಿಧಾನದಿಂದ ಮಾಡಬೇಕಾಗುತ್ತೆ. ಮೊದಲೇ ವಿಧಾನ, ಅಧಿಕ ವಿಧಾನ. ಸೊ ಇಲ್ಲಿ ಅಧಿಕ ವಿಧಾನ ಅಂದರೆ ಹೆಸರೇ ಹೇಳುತ್ತೆ, ಯಾವುದೋ ಒಂದು ಬೆಲೆ, ದೊಡ್ಡ ಬೆಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಎರಡನೇದು ಕಡಿಮೆ ವಿಧಾನ. ಸೊ ಈ ಎರಡೂ ವಿಧಾನಗಳಲ್ಲಿ ಮಾಡಬೇಕಾಗುತ್ತೆ. ಸುಮ್ಮನೆ ಯಾವ ವಿಧಾನವನ್ನು ಅಂತ ಮೆನ್ಷನ್ ಮಾಡಿದಿರಾ, ಮಧ್ಯಾಹ್ನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ, ನೀವು ಅಧಿಕ ವಿಧಾನದಲ್ಲಿ ಮಾಡಿದ್ರೂ ಸರಿ, ಕಡಿಮೆ ವಿಧಾನದಲ್ಲಿ ಮಾಡಿದ್ರೂ ಸರಿ, ನಿಮಗೆ ಅಂಕಗಳು ಸಿಗ್ತವೆ. ಆದರೆ ನೀವು ಪರ್ಟಿಕ್ಯುಲರಾಗಿ ಅಧಿಕ ವಿಧಾನದಿಂದ ಮಧ್ಯಾಹ್ನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಈ ಅಧಿಕ ವಿಧಾನವನ್ನೇ ಮಾಡಬೇಕಾಗುತ್ತೆ. ಕಡಿಮೆ ವಿಧಾನದಲ್ಲಿ ಕಂಡುಹಿಡಿಯಿರಿ ಅಂದಾಗ ಕಡಿಮೆ ವಿಧಾನವನ್ನೇ ಮಾಡಬೇಕಾಗುತ್ತೆ. ಆದ್ದರಿಂದ ಎರಡೂ ವಿಧಾನಗಳನ್ನು ನಾವು ಕಲ್ತ್ಕೊಂಡಿರೋದು ತುಂಬ ಅವಶ್ಯಕ. ಸೊ ಅಧಿಕ ವಿಧಾನ ಹೇಗೆ, ಕಡಿಮೆ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಕಡಿಮೆ ಅಧಿಕ ಬೆಲೆಗಳು ಯಾವ್ಯಾವು ಅನ್ನೋದನ್ನು ಗುರುತಿಸ್ಕೊಳ್ಳೋಣ. ಇಲ್ಲಿ ನಾನು ವರ್ಗ ವ್ಯಾಪ್ತಿಯನ್ನು ಒಂದು ಸ್ಯಾಂಪಲ್ ಬರ್ಕೊಳ್ತೀನಿ, 1 ಅಥವಾ 2. ಓಕೆ, 0 to 10 ಅಂತ ಕೊಟ್ಟಿದ್ದಾರೆ. ಈ 0 ಮತ್ತು 10 ಜಸ್ಟ್ ಕಂಪೇರ್ ಮಾಡಿ, ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ. ಕಾಮನ್ ಸೆನ್ಸ್ ಮೇಲೆ ಚಿಕ್ಕದು ಅಂದರೆ 0 ಎಲ್ಲರಿಗೂ ಗೊತ್ತು, ಅಧಿಕ ಇದು ಕಡಿಮೆ. ಸೊ 10 ದೊಡ್ಡದು, ಅದಕ್ಕೆ ಇಲ್ಲಿ ಏನಂತ ಬರೀತೀನಿ, ಅಧಿಕ. ಆದರೆ ಒಂದು ಟ್ರೆಂಡ್ ನೀವು ನೋಡಿದಾಗ, ಒಂದು ಬೆಲೆಯ ಮೂಮೆಂಟನ್ನು ನೀವು ನೋಡಿದಾಗ ನಿಮಗೆ ಕಾಮನ್ ಸೆನ್ಸ್ ಮೇಲೆ ಅರ್ಥ ಆಗುತ್ತೆ. 0 ಚಿಕ್ಕದಿದೆ, ಕಡಿಮೆ ಬೆಲೆ ಇದೆ, ಆದರೆ ಇದ್ರ ಮೂಮೆಂಟು 10 ಕಡೆ ಇದೆ, ದೊಡ್ಡದಾಗ್ತಾ ಹೋಗುತ್ತೆ ನೋಡಿ. ಸೊ ಅದಕ್ಕೇ ಅಧಿಕ ವಿಧಾನ ಅಂತ ಹೇಳಿದಾಗ ನಾವು ಕಡಿಮೆ ಬೆಲೆಯನ್ನು ಬರ್ಕೊಳ್ತೀವಿ.
ಕಡಿಮೆ ವಿಧಾನ ಅಂತ ಹೇಳಿದಾಗ ದೊಡ್ಡ ಬೆಲೆಯನ್ನು ಬರ್ಕೊಳ್ತೀವಿ, ಇದು ರಿವರ್ಸ್ ಆರ್ಡರಲ್ಲಿ ಬೆಲೆಗಳನ್ನು ಬರ್ಕೊತೀವಿ. ಈಗ ಅಧಿಕ ವಿಧಾನದಲ್ಲಿ ಮಾಡು ಅಂತ ಹೇಳಿದ ತಕ್ಷಣ ನೀವು ಅಧಿಕ ವಿಧಾನ ಅಂದ ತಕ್ಷಣ ಅಧಿಕ ಯಾವುದು 10, 20, 30 ಖಂಡಿತ ಬರ್ಕೋಬಾರ್ದು. ಹೇಗೆ ಬರ್ಕೋಬೇಕು ಅಂದರೆ ಅಧಿಕ ವಿಧಾನದಲ್ಲಿ ಲೆಕ್ಕ ಮಾಡು ಅಂತ ಹೇಳಿದಾಗ ನೀವು 0 ಬರ್ಕೊಳ್ಳೋದನ್ನು ಪ್ರಾರಂಭಿಸಬೇಕು. ಚಿಕ್ಕ ಬೆಲೆಗಳು ಅಧಿಕ ಬೆಲೆಗಳ ಕಡೆಗೆ ಮೂಮೆಂಟ್ ಆಗ್ತವೆ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಅಧಿಕ ವಿಧಾನದಲ್ಲಿ ಮಾಡು ಅಂತ ನಿಮಗೆ ಕೇಳಿದ್ರೆ ನೀವು ಕಡಿಮೆ ಬೆಲೆಯನ್ನು ಬರ್ಕೋಬೇಕು, ಅಧಿಕ ಬೆಲೆಯ ಕಡೆ ಮೂಮೆಂಟ್ ಆಗುತ್ತೆ. ತುಂಬ ಕನ್ಫ್ಯೂಸ್ ಆಗುತ್ತೆ ನಮಗೆ, ಇದು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ಕಡಿಮೆ ಅಧಿಕ ವಿಧಾನ ಕೇಳಿದ್ರೆ ಕಡಿಮೆ ಬೆಲೆ 0 ಪ್ರಾರಂಭ ಮಾಡಿ, ಕಡಿಮೆ ವಿಧಾನ ಅಂತ ಕೇಳಿದ್ರೆ ಅಧಿಕ ಬೆಲೆ 10 ಪ್ರಾರಂಭ ಮಾಡಿ ಇಷ್ಟೆ. ನೋಡಿ ಇಲ್ಲಿ ಕಡಿಮೆ ಬೆಲೆ, ಇದು ಕಡಿಮೆ ಬೆಲೆ ಇದೆ ಬರ್ಕೊಂಡಿದ್ದೀನಿ ನಾನು, ಇದರಲ್ಲಿ 10 ಪ್ರಾರಂಭ ಮಾಡಿದ್ದೀನಿ, ಇದು ಕಡಿಮೆ ವಿಧಾನದ ಲೆಕ್ಕ. ಇಲ್ಲಿ ನಾನು ವಿಧಾನ ಅಂತ ಬರೆದು ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಇದು ಕಡಿಮೆ ವಿಧಾನ, ಕಡಿಮೆ ವಿಧಾನದಲ್ಲಿ 10, 20 ಅಂತ ಬರ್ಕೊಂಡಿದ್ದೀನಿ. ಓಕೆ, ಇದು ಅಧಿಕ ವಿಧಾನ, ಅಧಿಕ ವಿಧಾನದಲ್ಲಿ ನಾನು 0 ಪ್ರಾರಂಭ ಮಾಡಿದ್ದೀನಿ. ಇವಾಗ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಬೆಲೆಗಳನ್ನು ಬರ್ಕೊಳ್ಳೋಕೆ ಬರುತ್ತೆ, ಇದು ನಮ್ಮ ನಿಜವಾದ ವರ್ಗಾಂತರ. ಇದು ಕಡಿಮೆ ಬೆಲೆಗಳು, ಕಡಿಮೆ ವಿಧಾನಕ್ಕೆ ಅಧಿಕ ಬೆಲೆಗಳು, ಅಧಿಕ ವಿಧಾನಕ್ಕೆ ಕಡಿಮೆ ಬೆಲೆಯಿಂದ ಪ್ರಾರಂಭ ಮಾಡಿ ಬರ್ಕೊಂಡಿದ್ದೀನಿ. ಇಷ್ಟು ಬರ್ಕೊಂಡು ಆದಮೇಲೆ ಒಂದು ಸಲ ನಾವು ಎನ್ನನ್ನು ನೋಡೋಣ. ಎನ್ ಅಂದರೆ ನಮಗೆ ಗೊತ್ತು, ಇಲ್ಲಿ 53 ಇದೆ. ಎನ್ನನ್ನು ಅರ್ಧ ಮಾಡೋಣ. ಎನ್ನನ್ನು ಅರ್ಧ ಮಾಡಬೇಕು ಅಂದರೆ 2 ಭಾಗಿಸಬೇಕು. 53 ಅರ್ಧ 26.5. ಓಕೆ, 26.5 ಈ ನಮ್ಮ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಕ್ಲೀನಾಗಿ ಹುಡುಕಬೇಕು. ಈಗ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾವು CF ತಗೊಳ್ಬೇಕು, ಜೊತೆಗೆ ಕಡಿಮೆ ಬೆಲೆಗಳನ್ನು ನೋಡಬೇಕು. ನಾವು ಮೊದಲಿನ ಹಾಗೆ ಈ ಆವೃತ್ತಿಯನ್ನು ನೋಡಿಕೊಂಡು ಲೆಕ್ಕ ಮಾಡಬಾರ್ದು, ಈಗ ನಾವು ಸಂಚಿತ ಆವೃತ್ತಿ ಮೊತ್ತವನ್ನು ನೋಡಿಕೊಂಡು ಲೆಕ್ಕ ಮಾಡಬೇಕು. ಫೈನ್, ಈಗ 26.5 ಅಂದ ತಕ್ಷಣ ಈ ಲಿಸ್ಟಲ್ಲಿ ನಾವು 26.5 ಹುಡುಕಿದ್ರೆ ನಮ್ಗೆ ಆವೃತ್ತಿ ಲಿಸ್ಟಲ್ಲಿ 26.5 ಸಿಗೋದೇ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ CF ಲಿಸ್ಟನ್ನು ನೋಡಬೇಕು. ಫೈನ್, CF ಲಿಸ್ಟನ್ನು ನಾನು ನೋಡ್ತಾ ಇದ್ದೀನಿ. ಈಗ ನೋಡಿದಾಗ ನಮಗೆ 26.5 22 ಆದಮೇಲೆ 29 ಇದೆಯಲ್ಲ, ಈ ಲೈನಲ್ಲಿ ನಮಗೆ ಸಿಗುತ್ತೆ. ಸೊ ಈ ಲೈನನ್ನು ನಾನೇನು ಮಾಡ್ತೀನಿ, ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಮಗೆ ಬೇಕಾದಂತಹ ಮಧ್ಯಾಂಕ ಸಿಗುವಂತಹ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ಇದು ಅದೇ ರೀತಿ ಅಧಿಕ ವಿಧಾನದಲ್ಲಿ ನಾವು ನೋಡಿದ್ವಿ ಅಂದರೆ ನಮಗೆ 29 ಎಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಅಂತ ಸ್ವಲ್ಪ ನೋಡಿ. ಓಕೆ, 24 ಆದಮೇಲೆ 31 ಇದೆ, ನಮ್ಗೆ ಇಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಇವೆರಡನ್ನು ಈ ರೀತಿ ಅಂಡರ್ಲೈನ್ ಮಾಡ್ಕೋಬೇಕು. ಇದಿಷ್ಟ ಅಲ್ಲದೇ ಇನ್ನೂ ಒಂದು ನಂಬರ್ ಇದೆ, ಆ ನಂಬರೇ ತುಂಬ ಇಂಪಾರ್ಟೆಂಟ್. ಏನು ಅಂದರೆ ಸಂಚಿತ ಆವೃತ್ತಿ ಮೊತ್ತದ ಹಿಂದಿನ ಆವೃತ್ತಿ. ನೋಡಿ, ಇದು ಇದು ನಮ್ಮ ಸಂಚಿತ ಆವೃತ್ತಿ ಮಧ್ಯಾಹ್ನವಿರುವಂಥದ್ದು, ಇದರ ಹಿಂದಿನ ಸಂಚಿತ ಆವೃತ್ತಿ ತುಂಬ ಇಂಪಾರ್ಟೆಂಟ್, ಇದು ನಮಗೆ ಬೇಕು. ಫೈನ್, ಇಲ್ಲೂ ಅದೇ ರೀತಿ 31 31 ಹಿಂದಿನ ಸಂಚಿತ ಆವೃತ್ತಿ ಮೊತ್ತ ಬೇಕು ನಮಗೆ, ಇದು. ಓಕೆ, ಇವೆಲ್ಲವನ್ನು ನೋಟ್ ಮಾಡಿಕೊಂಡು ಇವಾಗ ಲೆಕ್ಕವನ್ನು ಪ್ರಾರಂಭ ಮಾಡೋಣ. ಲೆಕ್ಕ ಪ್ರಾರಂಭ ಮಾಡೋದಕ್ಕೆ ನಮಗೆ ಗೊತ್ತು, ಸೂತ್ರ ಒಂದು ಸ್ಯಾಂಪಲ್ ಇಲ್ಲಿ ಬರೀತೀನಿ. ಸೂತ್ರ ಮಧ್ಯಾಹ್ನ ಈಜಿಕೊಲ್ಟು, ಮೊದಲು ಏನು ಬರಿತೀವಿ ಅಂತ ಅಂದರೆ ನಾವು ಎಲ್ ಬರಿತೀವಿ. ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ ಕ್ಲಾಸ್ ಇಂಟರ್ವಲ್ ಹ್ಯಾವಿಂಗ್ ದಟ್ ಮೀಡಿಯನ್. ಓಕೆ ಫೈನ್, ಇಲ್ಲಿ ನಾವು ಮೊದಲು n/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಓಕೆ, ಹಿಂದಿನ ಲೆಕ್ಕದಲ್ಲೂ ಕೂಡ ಈ ರೀತಿ ನಾವು ಲೆಕ್ಕ ಮಾಡಿದ್ವಿ. ಎಲ್ ಅಂದರೆ ಲೋಯರ್ ಲಿಮಿಟ್ 60, ಇಲ್ಲಿ ನಾನು 60 ಹಾಕ್ತೀನಿ. ಪ್ಲಸ್ n/2 ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ 26.5. ಸೊ ಇಲ್ಲಿ ಬರ್ಕೊಂಬಿಡೋಣ, ಜಾಗ ಸಾಕಾಗೋದಿಲ್ಲ. ನಾನು ಮುಂದಿನ ಶೀಟಿಗೆ ಹೋಗೋಕ್ಕೂ ಮುಂಚೆ ಡೇಟಾ ಎಂಟ್ರಿ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, 26.5. ಈಗ ನೆಕ್ಸ್ಟು ನಮಗೆ ಬೇಕಾಗಿರೋದು CF. CF ಅಂದರೆ ನೇರವಾಗಿ 29 ತೊಗೋಬಾರ್ದು, ಸಂಚಿತ ಆವೃತ್ತಿ ಮೊತ್ತದ ಹಿಂದಿನ ಮೊತ್ತ ಅಂದರೆ 22 ತೊಗೋಬೇಕು. CF ಬಂದುಬಿಟ್ಟು 22. F ಅಂದರೆ ನೇರವಾದಂಥ ಆವೃತ್ತಿ 7. ಸೊ F ಬಂದುಬಿಟ್ಟು 7.
ಎಚ್ ಅಂದರೆ ವರ್ಗಾಂತರದ ಗಾತ್ರ, ಸೈಜ್, ಹೈಟ್, ಯಾವ್ದು ಬೇಕಾದ್ರೂ ಹೇಳ್ಬೋದು. ಸೊನ್ನೆಯಿಂದ ಹತ್ತು ಅಂದರೆ ಹತ್ತರಲ್ಲಿ ನೀವು ಸೊನ್ನೆಯನ್ನು ಕಳೆದ್ರೆ ನಿಮಗೆ ಹತ್ತು ಉಳಿತದೆ. ಸೊ ನಮ್ಮ ಹೈಟ್ ಎಷ್ಟು ಬಂತು? ಹತ್ತು ಬಂತು. ಓಕೆ, ಈಗ ಕೇವಲ ಲೆಕ್ಕಾಚಾರದ ಭಾಗ ಮಾತ್ರ ಉಳಿದಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಕಡಿಮೆ ವಿಧಾನ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ. ಇಲ್ಲಿ ಯಾಕೆ ಪಕ್ಕದಲ್ಲಿ ಅಧಿಕ ವಿಧಾನ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಪರೀಕ್ಷೆನಲ್ಲಿ ನಿಮಗೆ ಕಡಿಮೆ ವಿಧಾನದಿಂದ ಮಾತ್ರ ಕೇಳುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಅಧಿಕ ವಿಧಾನದಿಂದ ಲೆಕ್ಕ ಮಾಡಿರುವಂತಹ ಎಕ್ಸಾಂಪಲ್ಸ್, ಉದಾಹರಣೆಗಳು ಪುಸ್ತಕದಲ್ಲಿ ಇಲ್ಲ. ಆದರೆ ಇಷ್ಟೊತ್ತು ನೀವು ಯಾಕೆ ಕಲಿಸಿದ್ರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈ ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನದಲ್ಲಿ ಹೇಗೆ ಬೆಲೆಗಳನ್ನು ಕಂಡುಹಿಡಿಯೋದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅಂದರೆ ಓಜಿಯು ಬರೆಯೋದಕ್ಕೆ ಆಗಲ್ಲ. ಸೊ ಓಜಿಯು ಬರೀಬೇಕು ಅಂತ ಅಂದರೆ ಈ ಇಷ್ಟೊತ್ತು ನಾವು ಚರ್ಚೆ ಮಾಡಿರುವಂಥ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಗೊತ್ತಿರಬೇಕಾದಂಥ ವಿಚಾರವನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಆದರೆ ಲೆಕ್ಕಾಚಾರಕ್ಕೆ ಬಂದಾಗ ಕಡಿಮೆ ವಿಧಾನದಲ್ಲಿ ಮಾತ್ರ ಉದಾಹರಣೆಯನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಅಧಿಕ ವಿಧಾನದಲ್ಲಿ ಲೆಕ್ಕ ಮಾಡೋಕ್ಕೆ ಬರೋದಿಲ್ವಾ ಅಂತ ಕೇಳಬೇಡಿ. ಲೆಕ್ಕ ಮಾಡೋಕ್ಕೆ ಬರುತ್ತೆ, ಅದು ನಿಮಗೆ ಮುಂದಿನ ತರಗತಿಗಳಲ್ಲಿ ಗೊತ್ತಾಗುತ್ತೆ. SSLCವರೆಗೆ ಪರೀಕ್ಷೆಗೆ ಮಾತ್ರ ಕಡಿಮೆ ವಿಧಾನದಲ್ಲಿ ಮಾತ್ರ ಲೆಕ್ಕ ಕೊಟ್ಟಿರೋದ್ರಿಂದ ನಾನು ಅದೊಂದನ್ನೇ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಯಾಕೆಂದರೆ ಹೆಚ್ಚಿಗೆ ವಿಷಯಗಳನ್ನು ಹೇಳಿ ನಿಮಗೆ ಬರ್ಡನ್ ಮಾಡಬಾರ್ದು ಅನ್ನೋ ವಿಷಯ ಉದ್ದೇಶಕ್ಕೋಸ್ಕರ. ಓಕೆ, ಸೊ ಮಧ್ಯಾಹ್ನ ಈಕ್ವಲ್ ಟು ಲೋಯರ್ ಲಿಮಿಟ್ ಅಂದರೆ ಕೆಳಮಿತಿ ಪ್ಲಸ್ N/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ ಲೋಯರ್ ಲಿಮಿಟ್ 60 ಇತ್ತು. ಇದು ಕಡಿಮೆ ವಿಧಾನ ಇರೋದ್ರಿಂದ ನಾವು ಬೆಲೆ 70 ತೊಗೋತೀವಿ. 70 ಲೋಯರ್ ಲಿಮಿಟ್ ಅಂದರೆ 60 ಆಗುತ್ತೆ. ಸೊ ಇಲ್ಲಿ ಹುಷಾರಾಗಿ ನಾವು ಮಾಡ್ಕೋಬೇಕು, 60 ಬರುತ್ತೆ. 60 ಪ್ಲಸ್ ಏನನ್ನ ಬೆಲೆ ಅದನ್ನು ಅರ್ಧ ಮಾಡಿಕೊಂಡಾಗ 26.5 ಬಂದಿತ್ತು. CF ಅಂದರೆ 22. ಇದನ್ನು ನಾವು ಸಂಚಿತ ಆವೃತ್ತಿ ಮೊತ್ತ ಇರುವಂತಹ ಆ ಸಂಚಿತ ಆವೃತ್ತಿ ಮೊತ್ತದ ಕೆಳಗಿನ ಬೆಲೆ ಅದು 22, ಅದನ್ನು ನಾವು ಬರ್ಕೊಂಡಿದ್ದೀವಿ. ಆಮೇಲೆ ಎಫ್ ಅಂದರೆ ರಿಯಲ್ ಫ್ರೀಕ್ವೆನ್ಸಿ ಆವೃತ್ತಿ, ಅದು 7 ಇತ್ತು, 7 ಬರ್ಕೊಂಡಿದ್ದೀವಿ. ನಮ್ಮ ವರ್ಗಾಂತರದ ಗಾತ್ರ 10 ಇತ್ತು, 10 ಬರ್ಕೊಂಡಿದ್ದೀವಿ. ಸೊ ಇವಾಗ 60 ಪ್ಲಸ್ 26.5 22 ಕಳೆದ್ರೆ 4.5 ಬರುತ್ತೆ, ಇಂಟು 10 ಡಿವೈಡೆಡ್ ಬೈ 7. 4.5 10 ಗುಣಿಸಿದ್ರಿ ಅಂದರೆ 45 ಆಗುತ್ತೆ. ಸೊ 45 7 ಭಾಗಿಸಿದ್ರಿ ಅಂದರೆ 6.4 ಬರುತ್ತೆ. ಈ 6.4 60 ಕೂಡಿಸಿದ್ರಿ ಅಂದರೆ 66.4 ಬರುತ್ತೆ. ಈ ರೀತಿ ಲೆಕ್ಕವನ್ನು ಮಾಡಬೇಕು. ಸೊ ಅಧಿಕ ವಿಧಾನವನ್ನು ಕಡಿಮೆ ವಿಧಾನವನ್ನು ಇನ್ನೊಂದು ಸಲ ಡೀಟೇಲ್ ಆಗಿ ನಾವು ಓಜಿಯು ಬರೀಬೇಕಾದ್ರೆ ನೋಡೋಣ. ಹಾಗೆ ಅಂತ ಈ ಲೆಕ್ಕವನ್ನು ಇಲ್ಲಿಗೆ ಮುಗಿಸ್ಬಿಡೋಣ. ಜೊತೆಗೆ ಇನ್ನೊಂದು ಲೆಕ್ಕ ಇದೆ, ಆ ಲೆಕ್ಕದಲ್ಲಿ ನಾವು ನಿರಂತರ ಮೌಲ್ಯಗಳನ್ನು ಹೇಗೆ ರಚನೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಅದು ಕೂಡ ತುಂಬ ಸಿಂಪಲ್ ಲೆಕ್ಕ, ಒಂದೇ ಒಂದು ಸಣ್ಣ ಸ್ಟೆಪ್ ಇದೆ, ಅದನ್ನೊಂದು ತಿಳ್ಕೊಂಬಿಟ್ರಿ ಅಂದರೆ ಉಳಿದಿದ್ದೆಲ್ಲ ಇದೇ ರೀತಿ ಲೆಕ್ಕ ಮಾಡೋಕ್ಕಿರುತ್ತೆ. ಬನ್ನಿ ನೋಡೋಣ. ಇಲ್ಲಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಒಂದು ಗಿಡದ 40 ಎಲೆಗಳ ಉದ್ದಗಳನ್ನು ಸಮೀಪದ ಮಿಲಿಮೀಟ್ರಿಗೆ ಸರಿಯಾಗುವಂತೆ ಅಳತೆ ಮಾಡಿದೆ ಮತ್ತು ಪಡೆದ ದತ್ತಾಂಶಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಿದೆ. ಇವುಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಲೆಕ್ಕವನ್ನು ಯಾಕೆ ತಗೊಂಡೆ ಅಂದರೆ ಈ ಲೆಕ್ಕದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂದರೆ ಇಲ್ಲಿ ಪ್ರಾಪ್ತಾಂಕಗಳು ನಿರಂತರವಾಗಿ ಇಲ್ಲ. ಈ ನಿರಂತರವಾಗಿರುವಂಥ ಬೆಲೆಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಳದಿರ ಲೆಕ್ಕ ಮಾಡೋದಕ್ಕೆ ಬರೋದಿಲ್ಲ. ಹೇಗೆ ಪ್ರಾಪ್ತಾಂಕಗಳನ್ನು ನಿರಂತರ ಪ್ರಾಪ್ತಾಂಕಗಳಾಗಿ ಬದಲಾಯಿಸಬೇಕು ಅಂತ ತೋರಿಸೋದಕ್ಕೇ ಈ ಉದಾಹರಣೆಯನ್ನು ನಾನು ತಗೊಂಡಿದ್ದೀನಿ. ಇಂಥ ಲೆಕ್ಕಗಳು ಬಂದರೆ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಗೊಂದಲ ಆಗಬಾರ್ದು ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ಪ್ರಾಪ್ತಾಂಕಗಳನ್ನು ನಿರಂತರ ಪ್ರಾಪ್ತಾಂಕಗಳನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಬೆಲೆಯನ್ನು ತಗೊಂಡು ನಾನು ನಿಮಗೆ ತೋರಿಸ್ತೀನಿ. ಮೊದಲು ಇಲ್ಲಿ ಎಷ್ಟಿದೆ ಅಂದರೆ 118 126 ಇದೆ. ಇಲ್ಲಿ 127 135 ಇದೆ. ಓಕೆ, 126 ಆದಮೇಲೆ ಇಲ್ಲಿ 126 ಸ್ಟಾರ್ಟ್ ಆಗಬೇಕಾಗಿತ್ತು, ಆದರೆ ಆಗಿಲ್ಲ, ಅದ್ರ ಬದಲು 127 ಆಗಿದೆ. ಸೊ 126 127 ಒಂದು ಸ್ಟೆಪ್ ಇಲ್ಲಿ ಗ್ಯಾಪ್ ಆಗಿದೆ. ಈ ಒಂದು ಸ್ಟೆಪ್ಪನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ 126 ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಏನಂತ, ಒಂದು ಅರ್ಧ ಸ್ಟೆಪ್ ಮುಂದೆ ಬನ್ನಿ ಪ್ಲೀಸ್ ಅಂತ. ಅರ್ಧ ಸ್ಟೆಪ್ ಮುಂದೆ ಬಂದರೆ 126 ಆಗುತ್ತೆ. ಅರ್ಧ ಸ್ಟೆಪ್ ಇದು ಮುಂದಕ್ಕೆ ಬರುತ್ತೆ. ಸೊ 126 126.5 ಅಂತ ಬರುತ್ತೆ. 127 ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಒಂದು ಸ್ಟೆಪ್ ಹಿಂದೆ ಬನ್ನಿ ಅಂತ. ಒಂದು ಸ್ಟೆಪ್ ಹಿಂದೆ ಬಂದಾಗ 127 ಹೋಗಿ 126.5 ಆಗುತ್ತೆ. ಇವಾಗ ಸರಿ ಹೋಯ್ತು ನೋಡಿ, 126 ಅರ್ಧ ಹೆಜ್ಜೆ ಮುಂದೆ ಬಂತು, 127 ಅರ್ಧ ಹೆಜ್ಜೆ ಹಿಂದೋಯ್ತು. ಇವಾಗ ಇಬ್ಬರ ಮಧ್ಯೆ ಇರುವಂಥ ಒಂದು ಸ್ಟೆಪ್ಪು ಮಾಯ ಆಗೋಯ್ತು. ಇದು ಕೂಡ 126.5 ಕ್ಲೋಸ್ ಆಗುತ್ತೆ, ಇದು 126.5 ಸ್ಟಾರ್ಟ್ ಆಗುತ್ತೆ. ಈ ಬೆಲೆ ಸರಿ ಹೋಯ್ತು. ಹಾಗೆ ಇದೇ ರೀತಿ ಪ್ರತಿಯೊಂದು ಬೆಲೆನೂ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಕ್ರಾಸ್ ಮೇಲೆ ಆಗಿದೆ. ಬಲಗಡೆ ಇರುವಂತಹ ಬೆಲೆಯನ್ನು ನಾವು
ಪಾಯಿಂಟ್ ಫೈವ್ ಹೆಚ್ಚು ಮಾಡಬೇಕು, ಎಡಗಡೆ ಇರುವಂಥ ಬೆಲೆಯನ್ನು ಪಾಯಿಂಟ್ ಫೈವ್ ಕಮ್ಮಿ ಮಾಡಬೇಕು. ಇದು ಜನರಲ್ ಲಾ. ಸೊ ಅದ್ರ ಪ್ರಕಾರ ನೋಡಿ, 117 ಇಲ್ಲಿ 118 ಇತ್ತು ಲೆಕ್ಕದಲ್ಲಿ, ನಾನು ಅದನ್ನು 117.5 ಮಾಡಿದ್ದೀನಿ. 126 126.5 ಮಾಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂದರೆ, ಇಲ್ಲಿರುವಂಥ ಎಲ್ಲ ಬೆಲೆಗಳನ್ನು ನಾವು ಪಾಯಿಂಟ್ ಫೈವ್ ಜಾಸ್ತಿ ಮಾಡಬೇಕು, ಎಡಕ್ಕಿರುವಂಥ ಎಲ್ಲ ಬೆಲೆಗಳನ್ನು ಪಾಯಿಂಟ್ ಫೈವ್ ಕಮ್ಮಿ ಮಾಡಬೇಕು. ಆವಾಗ ನಮಗೆ ನಿರಂತರ ಪ್ರಾಪ್ತಾಂಕಗಳು ಸಿಗ್ತವೆ. ನಿರಂತರವಾಗಿ ಮುಂದುವರೆದ ಪ್ರಾಪ್ತಾಂಕಗಳನ್ನು ತಗೊಂಡು ಹಿಂದೆ ಮಾಡಿರುವ ಹಾಗೇ ಲೆಕ್ಕ ಮಾಡೋದು. ಆವೃತ್ತಿಗಳನ್ನು ಬರ್ಕೋಬೇಕು. ಆವೃತ್ತಿಗಳನ್ನು ಸೇರಿಸಿ ಸಂಚಿತ ಆವೃತ್ತಿಗಳನ್ನು ಬರ್ಕೊಂಡಿದ್ದೀನಿ. ಕೇವಲ ಫಾರ್ಮುಲಾದಲ್ಲಿ ಬೆಲೆ ತುಂಬಕ್ಕಿದೆ, ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಇಂಟು ಎಚ್ ಡಿವೈಡೆಡ್ ಬೈ ಎಫ್. ಇದರಲ್ಲಿ ಬೆಲೆಗಳನ್ನು ತುಂಬ್ತಾ ಹೋಗ್ತೀನಿ. ಲೋಯರ್ ವ್ಯಾಲ್ಯೂ ಅಂದರೆ 144.5 ಇಲ್ಲಿದೆ ನೋಡಿ, ನಮಗೆ 29 ಇಲ್ಲಿ ಬರ್ತದಲ್ವಾ, ಮಧ್ಯ ಬೆಲೆ ಇಲ್ಲಿ ಬಂದಿದೆ. ಸೊ ಇದು ಯಾಕೆ ಅಂದರೆ ನಮಗೆ 40 ಇದೆ, ಎನ್ನ ಬೆಲೆ 40 ಇದೆ. ಇದರ 40ರ ಅರ್ಧ ನಾವು 20 ಮಾಡ್ಕೊಳ್ತೀವಿ. 20 ಎಲ್ಲಿದೆ ಅಂತ ನಾವು ಸಂಚಿತ ಆವೃತ್ತಿಯಲ್ಲಿ ಹುಡುಕಿದ್ರೆ 29 ಹತ್ರ 20 ಇರೋದ್ರಿಂದ 29 ಮಧ್ಯದ ಬೆಲೆ ಅಂತ ತಗೊಳ್ತೀವಿ. ಆದ್ದರಿಂದ ನಮಗೆ ಈ ಬೆಲೆ 144.5 ವರ್ಗಾಂತರದ ಕೆಳಮಿತಿ, ಅದನ್ನು ನಾವಲ್ಲಿ ಬರ್ಕೋತೀವಿ, 144.5. ಸೊ ಎನ್ ಬೈ ಟು ಅಂದರೆ 20 ಬರ್ಕೊಂಡಿದ್ದೀನಿ, ಇಲ್ಲಿ ಬಂದಿದೆ ಅಲ್ವಾ ಅದೇ. ಸೊ ಸಿ ಎಫ್ ಅಂದರೆ 17. ಎಲ್ಲಿ ನಮಗೆ ಸಂಚಿತ ಆವೃತ್ತಿ ಸಿಗುತ್ತದೋ ಅದರ ಹಿಂದಿನ ಬೆಲೆಯನ್ನು ಬರ್ಕೋಬೇಕು. ಹಿಂದಿನ ಬೆಲೆ 17 ಇದೆ. ಸೊ 17. ಸೊ ಕೆಳಗಡೆ ಎಫ್ ಎಫ್ ಅಂದರೆ 12, ಆವೃತ್ತಿ 12 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. 144.5 ಹಾಗೆ ಬರ್ಕೊಂಡೆ, 20ರಲ್ಲಿ 17 ಕಳೆದ್ರೆ 3, 9 ಮತ್ತು 12 ಹಾಗೆ ಬರೆದಿದ್ದೀನಿ. ಸೊ ಇವಾಗ 3 ಒಂದ್ಲಿ 3 ನಾಲ್ಕಲಿ ಕ್ಯಾನ್ಸಲ್ ಮಾಡಿಕೊಂಡೆ, 1/4 ಬಂತು. ಸೊ ಇಲ್ಲಿ 1 9 ಗುಣಿಸ್ತೀನಿ, ಮೇಲೆ 9 ಬಂತು, ಕೆಳಗಡೆ 4 ಬಂತು. ಈಗ 9 4 ಭಾಗಿಸಿದ್ರೆ 2.25 ಬಂತು. ಈಗ 144.5 2.25 ನಾನು ಕೂಡಿಸಿದೆ ಅಂದರೆ 146.75 ಬರುತ್ತೆ. ಇದೇ ನಮ್ಮ ಮಧ್ಯಾಂಕ. ಬೇರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.